वेलकम बैक टू माय यूट्यूब चैनल स्वरा माध्यम नानु निम्म सुरभि वेंकटेश एक्चुअली वितु जयनगर के स्वल्प केस बंद सो फस्ट ना तकु शापिंग होगा अंत फुड ब्लॉग जयनगर इंत उपहार दर्शन के बंदी इलाक्चुअली फुड नमेंगे तुम इष्ट आगते एंड टेस्ट कूड़ा तुम चेना सो टाइम आलमोस्ट 7:15-7:30 आगे सो फस्ट तक आम स्वल्प शापिंग आचे कड़े फोर्थ ब्लॉक कॉम्प्लेक्स रोड साइड शापिंग सो नोड़ अंगड़ी तेद्रे हे निना कर्क ना उपहार दर्शन तुम लाइटी ऊट तक सो ना प्रिफर तुम प्लेन रोटी आगे इधर जो ಕ್ಯಾಶ್ಯೂ ಮಸಾಲ ತಗೊಂಡ್ವಿ ಮೈನ್ ಕೋರ್ಸ್ಗೆ ನಾವು ತಗೊಂಡಿದ್ದು ಇದು ವೆಜಿಟೇಬಲ್ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ನಾವು ಬಂದಿದ್ದು ಈ ಒಂದು ಇಮಿಟೇಷನ್ ಗೋಲ್ಡ್ ಜುವೆಲ್ಲರಿಗೆ ಸೊ ಇಲ್ಲಿ ಸುಮಾರು ತರ ಜುವೆಲ್ಲರಿ ಸಿಗುತ್ತೆ ಅಂದ್ರೆ ಆಂಟಿಕ್ ಜುವೆಲ್ಲರಿ ಆಗಿರಬಹುದು ಅಥವಾ ಗ್ರಾಮ್ ಗೋಲ್ಡ್ ಇಮಿಟೇಷನ್ ಈ ತರ ಸುಮಾರು ವೆರೈಟೀಸ್ ಅಲ್ಲಿ ಕೂಡ ಇಟ್ಟಿದ್ದಾರೆ ಇದು ಉಪಹಾರ ದರ್ಶನಿ ಪಕ್ಕನೆ ಇರುವಂತ ಒಂದು ಅಂಗಡಿ ಅಂಡ್ ಇದು ರೋಡ್ ಸೈಡ್ ನಲ್ಲೇ ಇದೆ ಇಲ್ಲಿ ನನಗೆ ಕೂಡ ಕೆಲವು ಚೇಂಜ್ ಬೇಕಿತ್ತು ಅಂತ ಬಂದೆ ಸೊ ನಾನು ಬಂದಾಗ ನಿಮ್ಮನ್ನ ಕೂಡ ಖಂಡಿತ ಈ ಒಂದು ಅಂಗಡಿಗೆ ಕರ್ಕೊಂಡು ಬಂದೇ ಇರ್ತೀನಿ ಇಲ್ಲಿ ನನಗೆ ಕಾಸ್ಟ್ ವೈಸ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನ ನಿಮ್ಮಗಳ ಜೊತೆ ಕೂಡ ಶೇರ್ ಮಾಡೋಣ ಅಂತ ಡೀಟೇಲ್ ಆಗಿ ಇವರ ಅಂಗಡಿಯ ಒಂದು ವಿಡಿಯೋ ಕೂಡ ಮಾಡಿದೆ ನಿಮಗೋಸ್ಕರ ತುಂಬ ವೆರೈಟೀಸ್ ಅಲ್ಲಿ ಚೋಕರ್ಸ್ ಆಗಿರ್ಬೋದು ಅಥವಾ ಲಾಂಗ್ ಚೈನ್ಸ್ ಆಗಿರ್ಬೋದು ಹಾಗೆ ಬ್ರೈಡಲ್ ವೇರ್ ಆಗಿರ್ಬೋದು ಈ ತರ ಸುಮಾರು ಇಟ್ಟಿದ್ದಾರೆ ಅಂಗಡಿ ಚಿಕ್ಕದಾದರೂ ಕಲೆಕ್ಷನ್ಸ್ ತುಂಬಾನೇ ಇದೆ ಸೊ ನಿಮಗೂ ಕೂಡ ಸುಮಾರು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಇವರ ಹತ್ರ ಯಾವ ಯಾವ ತರ ಚೈನ್ಸ್ ಗಳು ಅಥವಾ ಜುಮ್ಕಿಗಳು ಸಿಗುತ್ತೆ ಅಂತ ಈ ನಡುವೆ ಪ್ರತಿಯೊಂದನ್ನು ನಾವು ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಆಗದೇ ಇಲ್ಲ ಸೊ ಹಾಗಾಗಿ ಈ ತರದನ್ನ ಕಾಸ್ಟ್ ಕೂಡ ಕಮ್ಮಿ ಇರೋದ್ರಿಂದ ಬೇರೆ ಬೇರೆ ತರ ಡಿಸೈನ್ಸ್ ನ ತಗೊಂಡು ನಾವು ನಮ್ಮ ಸ್ಯಾರಿ ಅಥವಾ ಡ್ರೆಸ್ಸಸ್ ಗೆ ಮ್ಯಾಚ್ ಕೂಡ ಮಾಡಬಹುದು ನನಗೆ ಇವ್ರ ಹತ್ರ ಸಿಗೋಂಥ ಚೋಕರ್ಸ್ಗಳು ತುಂಬಾನೇ ಇಷ್ಟ ಆಯಿತು ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಇಟ್ಟಿದ್ದಾರೆ ಪರ್ಲ್ದ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬೀಡೆಡ್ ಚೋಕರ್ಸ್ ಆಗಿರ್ಬೋದು ಅಥವಾ ಆಂಟಿಕ್ ಗೋಲ್ಡಲ್ಲಿ ಈಗ ಟ್ರೆಂಡಿಯಾಗಿ ಕೂಡ ಇರೋಂಥ ಚೋಕರ್ಸ್ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಯಾವುದಾದ್ರೂ ಒಂದು ಫಂಕ್ಷನ್ಗೆ ನಿಮಗೆ ಬೇಕು ಅಂದರೆ ಈ ಒಂದು ಅಂಗಡಿಗೆ ವಿಸಿಟ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಸೊ ಎಸ್ ನಾನು ಜಯನಗರಕ್ಕೆ ಹೋಗಿ ಒಂದು ವಿಡಿಯೋ ಮಾಡಿದ್ದೀನಿ ಇದೇನಕ್ಕೆ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದನ್ನು ನಾವು ಗೋಲ್ಡ್ನಲ್ಲೇ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಸೊ ಕಮ್ಮಿ ದುಡ್ಡಲ್ಲಿ ಈ ಥರ ಇಮಿಟೇಷನ್ ಆಗಿರ್ಬೋದು ಅಥವಾ ಆ್ಯಂಟಿಕ್ ಗೋಲ್ಡ್ ಆಗಿರ್ಬೋದು ಅಥವಾ ಗ್ರಾಮ್ ಗೋಲ್ಡ್ ಆಗಿರ್ಬೋದು ಈ ಥರದನ್ನು ಸುಮಾರು ಜನ ನಡುವೆ ನಾವು ಪರ್ಚೇಸ್ ಮಾಡಿ ಸೀರೆಗಳಿಗೆ ಚೆನ್ನಾಗಿರುತ್ತೆ ಅಂತ ವೇರ್ ಮಾಡ್ತೀವಿ ಸೊ ನಾನು ಕೂಡ ಸುಮಾರು ಆನ್ಲೈನಲ್ಲಿ ಕೂಡ ಹುಡುಕಿದೆ ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಕೂಡ ನೋಡಿದೆ ಲೈಕ್ ನನಗೆ ಬಜೆಟ್ ವೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಯಾಕೆ ನಾನು ಈ ಥರ ಇಮಿಟೇಷನ್ ಗೋಲ್ಡ್ಗೆ 1,000-2,000 ಆ ಲೆಕ್ಕದಲ್ಲಿ ಯೂಶಲಿ ಸ್ಪೆಂಡ್ ಮಾಡಲ್ಲ ಸೊ ಹಾಗಾಗಿ ನಾನು ಹೋದಂಥ ಒಂದು ಅಂಗಡಿನಲ್ಲಿ ಸಿಕ್ಕಾಪಟ್ಟೆ ಚೀಪ್ ಅಂತ ಕೂಡ ಅನ್ನಿಸ್ತು ಸೊ ಹಾಗಾಗಿ ಒಂದು ಡೀಟೇಲ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಬೈ ಚಾನ್ಸ್ ಜಯನಗರ್ಗೆ ಹೋಗಿ ಏನಾದರೂ ಈ ಥರ ಗ್ರಾಮ್ ಗೋಲ್ಡ್ ಅಥವಾ ಆ್ಯಂಟಿಕ್ ಜ್ಯುವೆಲರಿನ ಪರ್ಚೇಸ್ ಮಾಡಬೇಕು ಅಂದರೆ ಈ ಒಂದು ಅಂಗಡಿನ ವಿಸಿಟ್ ಮಾಡಿ ಈ ಅಂಗಡಿ ಅಡ್ರೆಸ್ ಹಾಗೆ ಅವರ ಫೋನ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಈ ಅಂಗಡಿ ಜಯನಗರ್ ಫೋರ್ತ್ ಬ್ಲಾಕ್ ಮೇನ್ ರೋಡಲ್ಲೇ ಬರುತ್ತೆ ಸೊ ಫೋರ್ತ್ ಬ್ಲಾಕಲ್ಲಿ ಸುಮಾರು ಜನಕ್ಕೆ ನಮಗೆ ಉಪಹಾರ ದರ್ಶಿನಿ ಗೊತ್ತಿರ್ಬೋದು ಅದರ ಪಕ್ಕನೇ ಇದೆ ಈ ಒಂದು ಸಣ್ಣ ಅಂಗಡಿ ಆ್ಯಂಡ್ ರೋಡ್ ಸೈಡ್ ಇದೆ ನೀವು ತುಂಬ ಹುಡುಕೋ ಥರ ಎಲ್ಲ ಏನೂ ಪ್ರಾಬ್ಲಮ್ ಕೂಡ ಇಲ್ಲ ಸೊ ಅಲ್ಲಿ ನಾನು ಏನೇನು ತೊಗೊಂಡು ಬಂದೆ ಅನ್ನೋದನ್ನು ನಿಮಗೂ ಕೂಡ ಈಗ ತೋರಿಸ್ತೀನಿ ಡೀಟೇಲಾಗಿ ಸೊ ದ್ಯಾಟ್ ನಿಮ್ಗೆ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ನಾನು ಫಸ್ಟು ಜ್ಯುವೆಲರೀಸ್ನ ತೋರ್ಸೋಕ್ಕಿಂತ ಮುಂಚೆ ನಾನು ಜಯನಗರಲ್ಲಿ
ರೆಡಿ ಬ್ಲೌಸ್ ಒಂದು ಪರ್ಚೇಸ್ ಮಾಡಿ ತಗೊಂಡು ಬಂದೆ ಬಟ್ ನಾನು ತುಂಬ ಲೇಟ್ ಆಗಿ ಹೋಗ್ಬಿಡಿತ್ತು ಆ್ಯಂಡ್ ನಾನು ಕೂಡ ಮನೆಗೆ ವಾಪಸ್ ಬರಬೇಕಿತ್ತು ಸೊ ಹಾಗಾಗಿ ಈ ಆ ರೆಡಿ ಬ್ಲೌಸಲ್ಲಿ ಯಾವ್ಯಾವ ಥರ ಇದೆ ಅಂತ ಒಂದು ಡೀಟೇಲ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಟ್ ಸದ್ಯದಲ್ಲೇ ಅಲ್ಲಿ ಹೋದಾಗ ನಿಮಗೂ ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಬ್ಲೌಸ್ಗಳು ಏನು ಕಾಸ್ಟಲ್ಲಿ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಬಟ್ ಸದ್ಯಕ್ಕೆ ನಾನು ತೊಗೊಂಡು ಬಂದಿದ್ದು ಆ್ಯಕ್ಚುಲಿ ತಗೊಳ್ಳೋ ಒಂದು ಪ್ಲ್ಯಾನ್ ಇರಲಿಲ್ಲ ಮೇಲೆ ರೋಡ್ ಸೈಡ್ ಚೆನ್ನಾಗಿ ಕಾಣಿಸ್ತು ಅಂತ ಈ ಒಂದು ಬ್ಲೌಸ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ ಆ್ಯಂಡ್ ನನಗೆ ಹೈಲೈಟ್ ಆಗಿದ್ದು ಇಲ್ಲಿ ಮೇಲೆ ಕೊಟ್ಟಿರೋಂಥ ಈ ಒಂದು ನೆಟ್ ನನಗೆ ತುಂಬ ಇಷ್ಟ ಆಯಿತು ಲೈಕ್ ಸ್ಟಿಚ್ ಮಾಡಿಸ್ಕೋಬೋದು ಬಟ್ ರೆಡಿ ಇತ್ತಲ್ಲ ಅಂತ ನಾನು ಕೂಡ ಒಂದು ತೊಗೊಂಡು ಬಂದೆ ಆ್ಯಂಡ್ ನೀವು ಈ ಬ್ಲೌಸ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಸೈಜ್ನ ಕರೆಕ್ಟಾಗಿ ನೋಡಿಕೊಂಡು ಪರ್ಚೇಸ್ ಮಾಡಿ ಇದು ಆ್ಯಕ್ಚುಲಿ 34 ಸೈಜ್ ನನಗೆ ಇದೊಂದು ಸ್ವಲ್ಪ ಟೈಟ್ ಆಗುತ್ತೆ ಬಟ್ ಒಂದು ಸ್ಟಿಚಿಂಗ್ ಈ ಕಡೆ ಬಿಚ್ಚಿಕೊಂಡ್ರೆ ನನಗೆ ನಾರ್ಮಲ್ಲಾಗಿ ಬ್ಲೌಸ್ ಸರಿ ಹೋಗುತ್ತೆ ಆ್ಯಂಡ್ ಇದು 36-38ವರೆಗೂ ನೀವು ಅಷ್ಟು ಸೈಜ್ ಇದ್ದರೆ ಈ ಥರ ಒಂದು ಬ್ಲೌಸ್ನ ಪರ್ಚೇಸ್ ಮಾಡಿ ನೀವು ಕೂಡ ಹಾಕೋಬೋದು ಆ್ಯಂಡ್ ಆರ್ಡಿನರಿ ನಿಮಗೂ ಕೂಡ ಗೊತ್ತಿರುತ್ತೆ ಆ್ಯಸ್ ಯೂಶುವಲ್ ಇದು ಬ್ಯಾಕ್ ನೆಕ್ ಅಲ್ಲಿ ಕೊಡೋಂಥ ಬಟನ್ಸ್ ಇದೆ ಸೊ ಹಾಗೆ ಒಂದು ತುಂಬ ಸಿಂಪಲ್ಲಾಗಿ ಒಂದು ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನನಗೆ ಕೆಲವು ಸಲ ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ನನಗೆ ಪ್ಯಾಡೆಡ್ ಬ್ಲೌಸ್ಗಳು ಅಷ್ಟೊಂದು ಇಷ್ಟಪಟ್ಟು ನಾನು ತೊಗೊಳ್ಳಲ್ಲ ಬಟ್ ಇದು ಪ್ಯಾಡ್ ಇರೋದ್ರೆ ನಂಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಪ್ಯಾಡ್ನ ರಿಮೂವ್ ಮಾಡಿಸ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ ನನ್ನ ಟೈಲರ್ನ ಕೇಳಿ ಸೊ ನೋಡೋಣ ಚೆನ್ನಾಗಿದೆ ಬ್ಲೌಸ್ ಮೆಟೀರಿಯಲ್ ಸ್ವಲ್ಪ ಶೈನಿ ಮೆಟೀರಿಯಲ್ ಗೋಲ್ಡ್ನಲ್ಲಿದೆ ಬಟ್ ಇದ್ರಲ್ಲಿ ಬೇರೆ ಕಲರ್ಸ್ ಯಾವುದೂ ಇರಲಿಲ್ಲ ಅಥವಾ ಇತ್ತಿರೋ ನನಗೆ ಟೈಮ್ ಇರಲಿಲ್ಲ ಎಲ್ಲ ನೋಡೋಷ್ಟು ಹಾಗೆ ಇದಕ್ಕೆ ನಾನು ಕೊಟ್ಟಿದ್ದು 350 ರುಪೀಸ್ ಹೇಳಿದ್ರು ಈ ಒಂದು ಬ್ಲೌಸ್ಗೆ ಸ್ವಲ್ಪ ರೋಡ್ ಸೈಡ್ ನಿಮ್ಗೆ ಕೂಡ ಗೊತ್ತಿರುತ್ತೆ ಬಾರ್ಗೇನ್ ಮಾಡಿ ನಾನು ಈ ಒಂದು ಬ್ಲೌಸ್ನ ತೊಗೊಂಡು ಬಂದೆ 300 ರುಪೀಸ್ಗೆ ಹಾಗೆ ನಾನು ನಿಮಗೆ ನನ್ನ ಒಂದು ಹೋಟೆಲ್ ಕೂಡ ಹೇಳಿದೆ ಆ ಒಂದು ಹೋಟೆಲಲ್ಲಿ ನಮಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಫುಡ್ ಟೇಸ್ಟ್ ಆ್ಯಂಡ್ ನೀವು ಯಾರಾದರೂ ಬೈ ಚಾನ್ಸ್ ಅಲ್ಲಿಗೆ ಹೋದರೆ ಯು ಡಿ ಅವರ ಒಂದು ರೋಟಿಗರ್ ಆಗಿರ್ಬೋದು ಅಥವಾ ಈ ಒಂದು ಉಪಹಾರ ದರ್ಶಿನಿ ಆಗಿರ್ಬೋದು ಇಲ್ಲಿ ಹೋದರೆ ನೀವು ರಾಜಾ ರಾಣಿ ಅಂತ ಒಂದು ಸೈಡ್ ಡಿಶ್ ಸಿಗುತ್ತೆ ಅಂದರೆ ರೋಟಿ ಕುಲ್ಚಾ ಪರೋಟಾಗೆ ಬಾಡಿಸ್ಕೊಂಡು ತಿನ್ನಕ್ಕೆ ಲೈಕ್ ನಾನು ಲಾಸ್ಟ್ ಟೈಮ್ ಹೋದಾಗ ತುಂಬ ಇಷ್ಟಪಟ್ಟು ತಿಂದೆ ಅದು ಎರಡು ಕರಿ ಅಂದರೆ ಒಂದು ಪನೀರಲ್ಲಿ ಮಾಡಿರ್ತಾರೆ ಇನ್ನೊಂದು ಪಾಲಕಲ್ಲಿ ಮಾಡಿರ್ತಾರೆ ಎರಡು ಕರಿ ಸೇರಿಸಿ ಕೊಡ್ತಾರೆ ಅದು ಹೆಸರು ರಾಜಾ ರಾಣಿ ಅಂತ ಬ್ಯೂಟಿಫುಲ್ ಟೇಸ್ಟ್ ತುಂಬ ಸ್ಪೈಸಿಯಾಗಿ ಕೂಡ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಯಾರಾದರೂ ಹೋದರೆ ಮಸ್ಟ್ ಟ್ರೈ ನಿಮ್ಗೆ ಹೇಳ್ತಾ ಇದ್ದೀನಿ ರಾಜಾ ರಾಣಿನ ಟ್ರೈ ಮಾಡಿ ನಾನು ಎರಡು ಆಂಟಿಕ್ ಜ್ಯುವೆಲರಿನ ಪರ್ಚೇಸ್ ಮಾಡಿದೆ ಇದೇನಕ್ಕೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಬೇಕಾಗಿರ್ಬೋದು ಯಾಕೆಂದರೆ ಮದುವೆ ಸೀಸನ್ ತುಂಬಾ ನಡೀತಾ ಇದೆ ಆ್ಯಂಡ್ ಬೈ ಚಾನ್ಸ್ ಯಾರಿಗಾದ್ರೂ ಗಿಫ್ಟ್ ಕೊಡ್ತೀರಾ ಅಂದರೂ ಚೆನ್ನಾಗಿದೆ ಸೊ ಈ ಥರ ಒಂದು ಲಾಂಗ್ ಚೈನ್ ಬೇಕಿತ್ತು ನನಗೆ ಈ ಥರ ಒಂದು ಲಕ್ಷ್ಮೀ ಪೆಂಡೆಂಟ್ ಹಾಗೆ ಸ್ವಲ್ಪ ದಪ್ಪ ಚೈನ್ ಥರ ಕೂಡ ಕೊಟ್ಟಿದ್ದಾರೆ ಹಾಗೆ ಇವ್ರು ಮಾಡಿದ ಒಂದು ಕಾನ್ಸೆಪ್ಟ್ ಕೂಡ ನನಗೆ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಥ್ರೆಡ್ ಹಾಕಿಸ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಲೆಂತ್ನ ಅಡ್ಜಸ್ಟ್ ಮಾಡ್ಬೋದು ಅಂತ ಇಲ್ಲ ನಿಮಗೆ ಥ್ರೆಡ್ ಬೇಡ ಅಂದರೆ ನೀವು ರಿಮೂವ್ ಮಾಡಿಕೊಂಡ್ರೆ ಈ ಥರ ಚೈನ್ ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಚೈನ್ ಬೇಕು ಅಂದರೆ ಚೈನಲ್ಲಿ ಕೂಡ ಹಾಕ್ಕೋಬೋದು ಸ್ವಲ್ಪ ದೊಡ್ಡ ಪೆಂಡೆಂಟ್ ಬೇಕಿತ್ತು ಅಂತ ದೊಡ್ಡ ಲಕ್ಷ್ಮಿ ಇರೋಂಥ ಒಂದು ನೆಕ್ ಸೆಟ್ನ ಪರ್ಚೇಸ್ ಮಾಡಿದೆ ಆ್ಯಂಡ್ ಇದು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಲೆಂತ್ ಎಲ್ಲಿವರೆಗೂ ಬರುತ್ತೆ ಅಂತ ತುಂಬ ಲಾಂಗ್ ಚೈನ್ ಅಂದರೆ ತುಂಬ ಉದ್ದ ಅಂತ ಏನೂ ಇಲ್ಲ ಬಟ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ರೇಷ್ಮೆ ಸೀರೆಗಳಿಗೆ ಸೊ ಹಾಗಾಗಿ ಈ ಥರ ಒಂದು ನೆಕ್ ಸೆಟ್ನ ಪರ್ಚೇಸ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಈ ಥರ ಒಂದು ಮ್ಯಾಚಿಂಗ್ ಜುಮ್ಕಿ ಕೊಟ್ಟಿದ್ದಾರೆ ತುಂಬ ಸಿಂಪಲ್ಲಾಗಿ ಲಕ್ಷ್ಮಿ ಇದೆ ಹಾಗೆ ಒಂದು ಕೆಳಗಡೆ ಜುಮ್ಕಿ ಇದೆ ಆ್ಯಂಡ್ ಇದು ಲೈಟ್ ವೈಟ್ ಜುಮ್ಕಿ ತುಂಬ ಏನು ಭಾರ ಇಲ್ಲ ಸೊ ಈ ಥರ ಡಿಸೈನ್ ಇದೆ ತುಂಬ ಕಾಣಿಸ್ತಿರ್ಬೋದು ನಿಮಗೆ ಕ್ಲಿಯರಾಗಿ ಸೊ ಈ ಒಂದು ನೆಕ್ ಸೆಟ್ಗೆ ಈ ಜುಮ್ಕಿ ಸೆಟ್ ಆ್ಯಂಡ್ ಇದಕ್ಕೆ ಪ್ರೈಸ್ ನಾನು ಬೇರೆ ಬೇರೆ ಕಡೆ ನೋಡಿದಾಗ ಅರೌಂಡ್ 1000-1200ವರೆಗೂ ಹೇಳಿದ್ರು ಇದು ಆ್ಯಕ್ಚುಲಿ 600 ರುಪೀಸ್ಗೆ ಸಿಕ್ತು ಯಾವಾಗಲೂ ಒಂದ್ಸಲ ಅಕೇಷನಲ್ಲಿ ವೇರ್ ಮಾಡೋಕ್ಕೆ 600 ರುಪೀಸ್ ಓಕೆ ಅನಿಸ್ತು ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ಸೊ ಅದೇ ಥರ ಇನ್ನೂ ಒಂದು ನೆಕ್ ಸೆಟ್ ಕೂಡ ಪರ್ಚೇಸ್ ಮಾಡಿದ್ದೀನಿ ಲಕ್ಷ್ಮೀ ಪೆಂಡೆಂಟ್ ಸ್ವಲ್ಪ ಬೇರೆ ಡಿಸೈನ್ನಲ್ಲಿ ಇದೆ ಆ್ಯಂಡ್ ಇದಕ್ಕೆ ಕೆಳಗಡೆ ಮುತ್ತುಗಳು ಕೊಟ್ಟಿದ್ದಾರೆ ಈ ಥರ ಒಂದು ಲಕ್ಷ್ಮಿಯಲ್ಲಿ ಕೂತಿರೋಂಥ ಒಂದು ಲಕ್ಷ್ಮಿ ಸೊ ಇದು ಸೇಮ್ ಚೈನ್ ಮತ್ತೆ ಸೇಮ್ ಕಾನ್ಸೆಪ್ಟಲ್ಲಿ ತೊಗೊಂಡಿರೋದು ನೀವು ವೇರ್ ಮಾಡಿದಾಗ ನಿಮಗೆ ಈ ಥರ ಕಾಣಿಸುತ್ತೆ ಈ ಒಂದು ಚೈನ್ ಸೊ ಈ ಒಂದು ಈ ಥರ ಒಂದು ಚೈನ್ಗೆ ಮ್ಯಾಚಿಂಗ್ ಜುಮ್ಕಿ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಅದೇ ಥರ ಸೇಮ್ ಕೊಟ್ಟಿದ್ದಾರೆ ಸೊ ಇದು ಇದಕ್ಕೆ ಮ್ಯಾಚಿಂಗ್ ಜುಮ್ಕಿ ಇದಕ್ಕೆ ಪರ್ಲ್ ಲಾರಿಯಲ್ಸ್ ಕೆಳಗಡೆ ಹಾಕಿದ್ದಾರೆ ಇಲ್ಲಿ ಪರ್ಲ್ ಕೊಟ್ಟಿರೋದ್ರಿಂದ ಸೇಮ್ ಟೈಪ್ ಆ್ಯಂಡ್ ಇದ್ರದ್ದು ಕಾಸ್ಟ್ ಕೂಡ 600 ರುಪೀಸ್ ಆಯಿತು ಈ ಥರ ಎರಡು ಚೈನ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ ಸೊ ಚೆನ್ನಾಗಿದೆ ಅಂತ ಅನಿಸ್ತು ಆ್ಯಂಡ್ ವರ್ತ್ ಅಂತ ಅನಿಸ್ತು 600 ರುಪೀಸ್ ಏನು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಿಲ್ಲ ಹಾಗೆ ಅವರು ಏನು ಹೇಳಿದ್ರು ಅಂತ ಅಂದರೆ ಈ ಥರ ಒಂದು ನೆಕ್ ಸೆಟ್ಗಳು ಸೊ ನಿಮಗೆ ಕಲರ್ ಹೋಗಬಾರ್ದು ಬ್ಲ್ಯಾಕ್ ಆಗಬಾರ್ದು ಅಂತ ಇದ್ದರೆ ಈ ಥರ ಬಾಕ್ಸ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಕಾಟನ್ ಇಟ್ಬಿಟ್ಟು ಕಾಟನ್ ಜೊತೆ ಈ ಥರ ಸರಗಳನ್ನ ಇಟ್ಟರೆ ಎಷ್ಟು ದಿನ ಆದರೂ ಕಪ್ಪು ಆಗಲ್ವಂತೆ
ಸೊ ಯಾರಾದರೂ ಡೈರೆಕ್ಟಾಗಿ ಪರ್ಸ್ಗಳಲ್ಲಿಟ್ಟಿರೋದು ಅಥವಾ ಕವರ್ಸ್ಲ್ಲಿಟ್ಟಿರೋದು ಮಾಡಿದರೆ ಈ ಥರ ಟ್ರೈ ಮಾಡಿ ನೋಡಿ, ಒಂದು ಎರಡು ಇದ್ರೆ ಈ ಥರ ಒಂದು ಹತ್ತಿ ಇಟ್ಬಿಟ್ಟು ಹತ್ತಿ ಬಾಕ್ಸ್ನಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಇದು ಹಾಳಾಗ್ದಂಗೆ ಇರುತ್ತಂತೆ. ಬೇರೆ ಇನ್ನೇನು ಹೆಚ್ಚಿಗೆ ನಾನು ಪರ್ಚೇಸ್ ಮಾಡಲಿಲ್ಲ, ಪರ್ಚೇಸ್ ಮಾಡಿರೋಷ್ಟು ನಿಮಗೆ ಕೂಡ ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು, ನಾನು ಕೊಟ್ಟಿದ್ದ ರೇಟ್ ಜಾಸ್ತಿ ಆಯಿತಾ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಒಂದು ಅವ್ರ ಅಂಗಡಿನಲ್ಲಿ ನೀವೇನಾದರೂ ಗೋಲ್ಡ್ ಗ್ರಾಮ್ ಅಂದರೆ ಒನ್ ಗೋಲ್ಡ್ ಗ್ರಾಮಲ್ಲಿ ಯಾವ್ದಾದ್ರು ನೆಕ್ಸೆಟ್ಗಳು ಅಥವಾ ಜುಮ್ಕಿಗಳೇನಾರು ತೊಗೊಂಡ್ರೆ ಅದಕ್ಕೆ ಗ್ಯಾರಂಟಿ ಕೂಡ ಕೊಡ್ತಾರೆ. ನೀವು ನೀರು ಹಾಕ್ದಂಗೆ ಈ ಥರ ಇಟ್ಟಿದ್ರೆ ಶೈನಿಂಗ್ ಕೂಡ ಹೋಗಲ್ಲ. ಆ್ಯಂಡ್ ಒಂದು ಸಲ ಅವರು ನಿಮಗೆ ಶೈನಿಂಗ್ ಹೋಯಿತು ಅಂದರೆ ಪಾಲಿಶ್ ಕೂಡ ಮಾಡಿ ಕೊಡ್ತಾರೆ. ಸೊ ಒಂದು ಕಾರ್ಡ್ ಕೊಡ್ತಾರೆ. ಸೊ ಆರಾಮಾಗಿ ನೀವು ಈ ಥರದ್ದು ಕೂಡ ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಈ ನಡುವೆ ಈ ಥರದ್ದೆಲ್ಲ ತುಂಬ ಡಿಸೈನ್ಸಲ್ಲಿ ತುಂಬ ಕಲರ್ಸಲ್ಲಿ ಎಲ್ಲ ಬರ್ತಿದೆ. ಸೊ ಬೈ ಚಾನ್ಸ್ ನಿಮಗೂ ಕೂಡ ಇಷ್ಟ ಇದ್ದರೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಬನ್ನಿ. ಸೊ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರು, ಸೊ ಫಸ್ಟ್ ಟೈಮ್ ನೋಡ್ತಿದ್ರು ನನ್ನ ಚಾನಲ್ ಸ್ವರ ಮಾಧ್ಯಮನ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಈ ಥರ ಶಾಪಿಂಗ್ ವಿಡಿಯೋಸ್ ಹಾಕೋದು ನಿಮಗೂ ಕೂಡ ಆ ನೋಟಿಫಿಕೇಶನ್ಸ್ ಬರುತ್ತೆ, ನೀವು ಕೂಡ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.